ರೇವಣ್ಣನ ಪರವಾಗಿ ಶ್ರೀ ಎಚ್ ಕೆ ಕುಮಾರಸ್ವಾಮಿ. ಮಾನ್ಯ ಸಭಾಧ್ಯಕ್ಷರೇ, 474ನೇ ಪ್ರಶ್ನೆಯನ್ನು ಮಾನ್ಯ ಸಾರಿಗೆ ಪರಿಶಿಷ್ಟ ವರ್ಗಗಳ ಸಚಿವರಿಗೆ ಕೇಳ್ತಾ ಇದ್ದೀವಿ. ಉತ್ತರ ಒದಗಿಸ್ತಾ ಇದೆ, ಉತ್ತರ ಬಂದಿದೆ. ಮಾನ್ಯ ಸಭಾಧ್ಯಕ್ಷರೇ, ಅವರು ಪ್ರಸ್ತಾವನೆಗಳು ಬಂದಿರೋದನ್ನ ಒಪ್ಕೊಂಡಿದ್ದಾರೆ. ವಾಲ್ಮೀಕಿ ಭವನಗಳು ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಬೇಕು ಅನ್ನೋದ ಮಾನ್ ರೇವಣ್ಣರು ಕೊಟ್ಟಿದ್ರು. ಪ್ರಸ್ತಾವನೆ ಬಂದಿರೋದು ಒಪ್ಪಿದ್ದಾರೆ, ಆದರೆ ಒಂದೂ ಮಂಜೂರಾಗಿಲ್ಲ. ಆಮೇಲೆ ಮಾರ್ಗಸೂಚಿ ಹೀಗಿದೆ ಹೀಗಿದೆ ಎಲ್ಲ ಹೇಳ್ಕೊಂಡಿದ್ದಾರೆ, ಆದರೆ ಪರಿಶಿಷ್ಟ ವರ್ಗದವರು ಯಾವ್ಯಾವ ಗ್ರಾಮಗಳಲ್ಲಿ ಹೆಚ್ಚಿದ್ದಾರೆ, ಅವಕಾಶ ಇದೆ ಕಾನೂನಿನಲ್ಲಿ, ಇಲಾಖೆಯಿಂದಲೇ ಆದೇಶ ಹೊರಡಿಸಿದಿರಿ, ಆದರೆ ಈ ಗ್ರಾಮಗಳಿಗೂ ಕೂಡ ಮಂಜೂರು ಮಾಡಿಕೊಡಿ ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅಧ್ಯಕ್ಷರೇ, ರೇವಣ್ಣ ಅವರು ಹೊಳೆ ನರಸೀಪುರ ಮತ್ತು ಹಾಸನ ಜೊತೆಲಿ ಚನ್ನರಾಯಪಟ್ಟಣಕ್ಕೆ ಅವರು ಕೆಲವೊಂದು ಹಳ್ಳಿಗಳಿಗೆ ನನಗೆ ಭವನಗಳು ಬೇಕು ಅಂತೇಳಿ ಅವ್ರು ಕೇಳ್ಕೊಂಡಿದ್ರು. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಅವರಿಗೆ ನನ್ನ ಪತ್ರಗಳು ಕೊಟ್ಟಿದ್ದರು. ಕೊಟ್ಟಂಥ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದ್ದೆ, ನಾನು ಕೊಡ್ತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದೆ. ಹಂಗಾಗಿ ಹಣಕಾಸಿನ ಇಲಾಖೆ ನನಗೆ 20 ಕೋಟಿ ಕೊಟ್ಟಿರೋ ಕಾರಣ, 20 ಕೋಟಿ ಮುಂದುವರೆದಂಥ ಕಾಮಗಾರಿಗಳಿಗೆ ಉಪಯೋಗ ಮಾಡಿ ಅಂತೇಳಿ ಕೊಟ್ಟಿರೋ ಕಾರಣ. ನನಗೆ 2-3 ಸಾರಿ ಕೂಡ ಕೇಳಿದ್ರು, ರಾಮ್ಲು ಕೊಡ್ತೀನಿ ಕೊಡಬೇಕಂತ ಕೇಳಿದಂಥ ಟೈಮಲ್ಲಿ ಕೂಡ ಅವ್ರಿಗೆ ಮಾತು ಕೂಡ ಕೊಟ್ಟಿದ್ದೀನಿ. ನಾನು ಹಣಕಾಸಿನ ಇಲಾಖೆಯಲ್ಲಿ ಆಲ್ರೆಡಿ ನಾನು ಮಾತಾಡ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ಕೂಡ ಗಮನಕ್ಕೆ ತಂದಿದ್ದೀನಿ. ನನಗೆ ಮುಖ್ಯಮಂತ್ರಿಗಳು ಕೂಡ ಒಪ್ಪಿಗೆ ಕೊಟ್ಟಿರೋ ಕಾರಣ ಬಂದ ತಕ್ಷಣ ಅವ್ರಿಗೆ ನಾನು ಒಳ್ಳೆ ನರ್ಸರಿಗೆ ಮತ್ತು ಹಾಸನ್ಗೆ ಮತ್ತು ಹೊಳೆ ನರಸೀಪುರದ ಕುಮಾರಸ್ವಾಮಿ ಹೊಳೆ ನರಸೀಪುರದ ಹೇಳಿ ಬಿಡ್ರಿ ಫಸ್ಟ್. ಯಾ ಮನೆ ಸಭಾಧ್ಯಕ್ಷರೇ, ಅವರು ಎಲ್ಲ ಬಡವರು, ದುರ್ಬಲ ವರ್ಗದವರು, ಶೋಷಿತರು, ಸಹಜವಾಗಿ ಆಸೆ ಕಣ್ಣಿನಿಂದ ನೋಡ್ತಿರ್ತಾರೆ ನಮ್ಮೂರಿಗೊಂದು ಭವನ ಬರುತ್ತೆ ಅಂತೇಳಿ. ದಯಮಾಡಿ ಆದ್ಯತೆ ಕೊಟ್ಟು ಮುಂದಿನ ದಿನಗಳಲ್ಲಿ ಮಂಜೂರು ಮಾಡಿಕೊಡಿ ಅಂತ ನಾನು ಒತ್ತಾಯ ಮಾಡ್ತೇನೆ. ಆಯ್ತು ಅಧ್ಯಕ್ಷರೇ. ಓಕೆ. ಎಲ್ಲ